ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ವಿಲ್ಮಾ ರುಡಲ್ಫ್ ಇವರ ಬಗ್ಗೆ ನಾವು ಕೇಳಿರಬಹುದು ಹುಟ್ಟುವಾಗಲೇ ತಾನು ಅಂಗವೈಕಲ್ಯದಿಂದ ಜನಿಸಿದಂತಹ ಮಗು ಇದು ತಂದೆ ತಾಯಿಂದಿರು ಈ ಅಂಗವೈಕಲ್ಯ ಮಗುವಿಗೆ ಹೇಗೆ ಸಾಕಿ ಸಲಹುವುದು ಎಂದು ಚಿಂತಿಸಿ ಯೋಚಿಸಿದಂತಹ ಸಂದರ್ಭಗಳು ಉಂಟು ಆದರೆ ಅದೇ ತಂದೆ ತಾಯಿಂದಿರು 1960ರ ನಂತರ ಇಂತಹ ಮಗುವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಂದು ಹೇಳಿದಂಥ ತಂದೆ ತಾಯಿಂದಿರು ಹೌದು ವಿಲ್ಮಾ ರುಡಲ್ಫ್ ಹುಟ್ಟುವಾಗಲೇ ಪೋಲಿಯೋ ರೋಗಕ್ಕೆ ತುತ್ತಾದಂತಹ ಬಾಲಕಿ ಆದರೆ ತಾನು ಕುಂಟಿ ಎಂಬ ಹಣೆಪಟ್ಟಿಯನ್ನು ಧರಿಸಿಕೊಂಡಿದ್ದರೂ ಸಹ ನನ್ನ ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು ಎಂದು ಚಿಂತನೆಯನ್ನು ನಡೆಸಿಕೊಂಡಂತಹ ಮಾತ್ರವಲ್ಲ ಆ ದೂರದೃಷ್ಟಿಯನ್ನು ವಿಶ್ವಾಸದೊಂದಿಗೆ ಇಟ್ಟಂತಹ ಒಬ್ಬ ಧೀರ ಯುವತಿ ಈಕೆ ತನ್ನ ಕುಂಟು ಕಾಲು ಇದ್ದರೂ ಸಹ ಆರ್ಥೋಪೆಡಿಕ್ ಶೂ ಹಾಕ್ಕೊಂಡು 11 ವರ್ಷಗಳ ಕಾಲ ನಡೀತಾ ಇದ್ದರೂ ಸಹ ನಾನು ಒಲಿಂಪಿಕ್ ಕ್ರೀಡೆಗಳಲ್ಲಿ ಪದಕಗಳನ್ನು ಗೆಲ್ಲಬೇಕು ಎಂದು ಆಸೆ ಪಟ್ಟಂತಹ ಯುವತಿ ಈಕೆ 1960ರಲ್ಲಿ 100 ಮೀಟರ್ಸ್ 200 ಮೀಟರ್ಸ್ ಮತ್ತು 4x100 ಮೀಟರ್ಸ್ ರಿಲೇಯಲ್ಲಿ ಚಿನ್ನದ ಪದಕಗಳನ್ನು ಅಮೇರಿಕ ದೇಶಕ್ಕೆ ಗಳಿಸಿಕೊಟ್ಟಂತಹ ಮಹಾನ್ ವೀರ ಮಣಿ ವಿಲ್ಮಾ ರುಡಲ್ಫ್ ತಾನು ಕುಂಟಿ ತನ್ನಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿರುವಂತಹ ಯುವತಿಯಲ್ಲ ಬದಲಾಗಿ ಆಕೆಯ ದೃಷ್ಟಿ ಆ ಒಲಿಂಪಿಕ್ ಚಿನ್ನದ ಪದಕದಲ್ಲಿದ್ದುದರಿಂದ ಆ ದೃಷ್ಟಿ ನೆಟ್ಟಗೆ ಆಕೆ ಇಟ್ಟುಕೊಂಡು ತನ್ನ ಸಾಧನೆಯನ್ನು ಮಾಡಿದಂಥ ಸಾತ್ವಿಕ ಮಣಿ ಎಂದು ಇಡೀ ಪ್ರಪಂಚ ಆಕೆಯನ್ನು ಹೊಗಳಿ ಕೊಂಡಾಡ್ತು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಆಕೆ ತನ್ನ ದೃಷ್ಟಿಯನ್ನು ಆ ಒಲಿಂಪಿಕ್ ಪದಕಗಳ ಮೇಲೆ ಇಟ್ಟ ನಿಮಿತ್ತ ಆಕೆ ಒಲಿಂಪಿಕ್ ಪದಕಗಳನ್ನು ಗಳಿಸಿಕೊಂಡಳು ಎಂದು ಚರಿತ್ರೆ ನಮಗೆ ಹೇಳುತ್ತೆ ಅದೇ ಸಂದೇಶ ಇಂದಿನ ವಾಚನಗಳು ಕೂಡ ನಮಗೆ ಕೊಡ್ತಾ ಇದೆ ನೀನು ನಿನ್ನ ದೃಷ್ಟಿಯನ್ನು ಆ ಪ್ರಭುವಿನತ್ತ ಕೇಂದ್ರೀಕರಿಸಿಕೊಂಡಿದ್ದೇ ಆಗಿದ್ದಲ್ಲಿ ನೀನು ಆ ಪ್ರಭುವನ್ನು ತಲುಪಲು ಸಾಧ್ಯ ಎಂಬ ಸಂದೇಶ ನಮಗೆ ನೇರವಾಗಿ ಇಂದಿನ ವಾಚನಗಳು ತಿಳಿಸ್ತಾ ಇವೆ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೀವಿ ಪೇತ್ರನ ದೃಷ್ಟಿ ಪ್ರಭುವಿನತ್ತ ನೆಟ್ಟಗೆ ಇತ್ತು ಪ್ರಭು ಆತನನ್ನು ಬಾ ಎಂದು ಕರೆದಾಗ ಆತ ನೀರಿನ ಮೇಲೆ ನಡೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆದರೆ ಆ ಕಡೆ ಈ ಕಡೆ ನೋಡ್ದ ಯಾಕೆ ಅಲ್ಲಿ ರಭಸವಾದಂಥ ಗಾಳಿ ಹರಿಯುವಂತಹ ನೀರು ಬೋರ್ಗರೆಯುವಂಥ ನೀರು ಆ ಶಬ್ದ ಆತನಿಗೆ ಆ ಅತ್ತ ಇತ್ತ ನೋಡುವಂತೆ ಮಾಡ್ತು ಈ ದೃಷ್ಟಿಯಿಂದ ಆತ ಮುಳುಗ್ಲಿಕ್ಕೆ ಪ್ರಾರಂಭ ಮಾಡ್ದ ಎಂದು ಶುಭ ಸಂದೇಶ ಹೇಳುತ್ತೆ ಇದರ ಅರ್ಥ ಏನು ಆತನಲ್ಲಿಟ್ಟಂಥ ಅಲ್ಪವಿಶ್ವಾಸ ಆತ ತನ್ನಲ್ಲಿಟ್ಟಂಥ ಅಲ್ಪವಿಶ್ವಾಸ ಆತ ತನ್ನಲ್ಲಿದ್ದುಕೊಂಡಂತಹ ಆ ಡೌಟ್ ಅನ್ನುವಂಥದ್ದು ಆತನನ್ನು ಮುಳುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತು ಎಂದು ಇಂದಿನ ಶುಭ ಸಂದೇಶ ನಮಗೆ ಹೇಳ್ತು ಇಂದಿನ ಮೊದಲನೇ ವಾಚನವನ್ನು ನಾವು ಆಲಿಸಿದ್ದೀವಿ ಬಹಳ ಸುಂದರವಾಗಿ ಅರಸರುಗಳ ಮೊದಲನೇ ಗ್ರಂಥದಿಂದ ಆಯ್ದಂಥ ವಾಚನ ಎಲಿಯ ಪ್ರವಾದಿ ಬಾಳ್ ದೇವತೆಗಳನ್ನು ಸಂಹರಿಸಿದ್ದಾನೆ ಎಂಬ ಸುದ್ದಿಯನ್ನು ತಿಳಿದುಕೊಂಡಂತಹ ಇಸಬೇಲ ರಾಣಿ 24 ಗಂಟೆಗಳಲ್ಲಿ ಈತನನ್ನು ಮುಗಿಸಬೇಕು ಅಂತ ಪಣ ತೊಡ್ತಾಳೆ ಆಗ ಎಲಿಯ ಪ್ರವಾದಿ ಓಡ್ತಾನೆ ಎಲ್ಲಿಗೆ ಹೊರೆ ಬೆಟ್ಟಕ್ಕೆ ಹೋಗ್ತಾನೆ ದೇವರನ್ನು ಹುಡುಕಿಕೊಂಡು ಹೋಗ್ತಾನೆ ದೇವರೇ ಸರ್ವಶಕ್ತ ದೇವರೇ ನೀವು ನನ್ನ ಆ ರಕ್ಷಣೆಗಾಗಿ ಬನ್ನಿ ನಿಮ್ಮನ್ನು ನಾನು ಕಾಣಬೇಕು ನೋಡಬೇಕು ಎಂಬ ಕುತೂಹಲದಿಂದ ಹೊರೆ ಬೆಟ್ಟ ತನಕ ಓಡ್ತಾನೆ ದೇವರು ಅಲ್ಲಿ ಬಂದರು ಭೂಕಂಪದ ರೂಪದಲ್ಲಿ ಬಂದರು ಅಥವಾ ಅಲ್ಲಿ ಕಲ್ಲುಗಳು ಬಿರಿಸಲ್ಪಟ್ಟು ಕಲ್ಲುಗಳು ಒಡೆದು ಪುಡಿಯಾಗಿ ಅಥವಾ ಶಾಖ ಕೂಡ ಅಲ್ಲಿ ಬಂತು ಗಾಳಿ ಕೂಡ ಅಲ್ಲಿ ಬಂತು ಎಲ್ಲ ವಿಚಾರಗಳನ್ನು ಆತ ಅನುಭವಿಸಿದ ಆದರೂ ಕೂಡ ದೇವರನ್ನು ಆತ ಕಾಣಲಿಕ್ಕಾಗಲಿಲ್ಲ ಬದಲಾಗಿ ಆ ದೇವರ ಮೆಲುಧ್ವನಿಯಲ್ಲಿ ಆ ದೇವರನ್ನು ಅನುಭವಿಸಿದ ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸ್ತಾ ಇದೆ ಹೀಗಿರುವಾಗ
ಎಲಿಯ ಪ್ರವಾದಿ ಆ ದೇವರನ್ನ ಕಂಡ ಅಥವಾ ಆತನ ದೃಷ್ಟಿ ಆ ದೇವರಲ್ಲಿ ಇದ್ದ ನಿಮಿತ್ತ ಆತ ದೇವರನ್ನ ನೋಡುವಂತೆ ಸಾಕ್ಷಾತ್ತಾಗಿ ನೋಡದಿದ್ದರೂ ಕೂಡ ವಾಚನ ಹೇಳುತ್ತೆ ಕಂಬಳಿಯನ್ನು ಹೊತ್ಕೊಂಡ ಯಾಕೆ ಅಷ್ಟೊಂದು ಬೆಳಕು ಆ ದೇವರಲ್ಲಿ ಇತ್ತು ಅದನ್ನು ನೋಡಲಿಕ್ಕೆ ಅಸಾಧ್ಯವಾಗಿದ್ದುದರಿಂದ ಕಂಬಳಿಯನ್ನು ಹೊತ್ಕೊಂಡ ಆದರೂ ಕೂಡ ದೇವರ ಮೆಲುದೊನಿಯನ್ನು ಕಂಡ ಆತನ ಮುಖ ಅರಳಿತು ಕೀರ್ತನೆಗಾರನ ಹೇಳಿದಂತೆ ಆತನತ್ತ ತಿರುಗುವ ಮುಖ ಅರಳುವುದು ಆತನ ಮುಖವು ಕೂಡ ಅರಳಿತು ಎಂದು ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ ಆತ್ಮೀಯ ಸಹೋದರ ಸಹೋದರಿಯರೇ ಇಲ್ಲಿ ಪ್ರಶ್ನೆ ನನ್ನ ದೃಷ್ಟಿ ನಮ್ಮ ದೃಷ್ಟಿ ಯಾರ ಮೇಲೆ ನಾಟಿದೆ ನಮ್ಮ ದೃಷ್ಟಿ ಯಾರ ಮೇಲೆ ನಾಟಿದೆ ಎಂಬ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಇಂದು ಆತ್ಮಾವಲೋಕನ ಮಾಡಿ ಅದಕ್ಕೆ ಉತ್ತರವನ್ನು ನೀಡಬೇಕಾಗಿದೆ ನಮ್ಮ ಜೀವನದಲ್ಲಿ ನಾವು ನಡೆದುಕೊಂಡು ಹೋಗುವಾಗ ನಮ್ಮ ದೃಷ್ಟಿ ಯಾರ ಮೇಲಿದೆ ನಮ್ಮ ಕಷ್ಟ ಕೋಟಲೆಗಳು ಬಂದಾಗ ಸಮಸ್ಯೆಗಳು ಬಂದಾಗ ನೋವುಗಳು ಬಂದಾಗ ನಾವು ಯಾರತ್ತ ನೋಡುತ್ತಾ ಇದ್ದೀವಿ ಎಂಬ ಪ್ರಶ್ನೆ ಇಂದಿನ ವಾಚನಗಳು ನಮಗೆ ಕೇಳ್ತಾ ಇವೆ ನಾವು ಮುಳುಗ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳಲ್ಲಿ ಮುಳುಗ್ತಾ ಇದ್ದೀವಿ ಪೇತ್ರನಂತೆ ನಾವು ಮುಳುಗ್ತಾ ಇದ್ದೀವಿ ಆ ಪೇತ್ರನ ದೃಷ್ಟಿ ಪ್ರಭುವಿನ ಮೇಲಿದ್ರೂ ಕೂಡ ಆತನ ಅಲ್ಪ ವಿಶ್ವಾಸದಿಂದ ಆತ ಮುಳುಗಲು ಪ್ರಾರಂಭ ಮಾಡ್ದ ಆದರೆ ನಾವು ನಮ್ಮ ದೃಷ್ಟಿಯನ್ನು ಪ್ರಭುವಿನತ್ತ ಬೀರಿದ್ದೇ ಆದರೆ ನಾವು ಮುಳುಗೋದಿಲ್ಲ ನಾವು ಎಡವೋದಿಲ್ಲ ನಾವು ನಾಶವಾಗೋದಿಲ್ಲ ಎಂಬ ಸಂದೇಶ ಇಂದಿನ ಆರಾಧನಾ ವಿಧಿ ನಮಗೆ ಕೊಡ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನನ್ನ ದೃಷ್ಟಿ ಪ್ರಭುವಿನ ಮೇಲೆ ನಾಟಿದ್ದೇ ಆದಲ್ಲಿ ನಾನು ಸುಕ್ಷೇಮವಾಗಿ ನಾನು ಸಂಪನ್ನನಾಗಿ ಆ ಪ್ರಭುವಿನ ಬಳಿಗೆ ಸಾಕ್ತೇನೆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ವಿವಿಧ ಕಷ್ಟ ಕೋಟಲೆಗಳಿಂದ ಇಂದು ನರಳ್ತಾ ಇದ್ದೀವಿ ಬಳಲ್ತಾ ಇದ್ದೀವಿ ಸಾಂಕ್ರಾಮಿಕ ಪಿಡುಗು ಈಗ ಜಾಸ್ತಿ ಆಗಿರೋದ್ರಿಂದ ಪ್ರಭುವಿನತ್ತ ಇರುವಂಥ ದೃಷ್ಟಿ ಅತ್ತ ಇತ್ತ ಸುಳಿಯುತ್ತಾ ಇದೆ ನಾವು ಆ ಕಡೆ ಈ ಕಡೆ ಕೇಂದ್ರೀಕರಿಸ್ತಾ ಇದ್ದೀವಿ ನಮಗೆ ಕಷ್ಟಗಳಿದೆ ಎಂದು ನಾವು ಆ ಕಡೆ ಈ ಕಡೆ ಕೇಂದ್ರೀಕರಿಸ್ತಾ ಇದ್ದೀವಿ ನಮಗೆ ನೋವಿದೆ ಎಂದು ನಾವು ಪ್ರಭುವನ್ನು ಅನೇಕ ಸಲ ಮರೆತು ಜೀವಿಸ್ತಾ ಇದ್ದೀವಿ ಮರೆತು ಜೀವಿಸೋದು ನಮ್ಮ ಜೀವನವಾದರೆ ನಾವೆಲ್ಲರೂ ಕೂಡ ಮುಳುಗುವ ಹಂತದಲ್ಲಿದ್ದೀವಿ ತಂದೆ ತಾಯಿಗಳಾಗಿ ಗುರುಗಳಾಗಿ ಅಥವಾ ಒಬ್ಬ ಕುಟುಂಬದ ಸದಸ್ಯನಾಗಿ ನಾನು ನನ್ನ ಜೀವನವನ್ನು ಆ ಪ್ರಭುವಿನತ್ತ ಕೇಂದ್ರೀಕರಿಸಿಕೊಂಡು ಮುಂದೆ ಸಾಗದೇ ಇದ್ದಲ್ಲಿ ನಾನು ಪ್ರಭುವನ್ನು ಗುರುತಿಸಲು ಅಸಾಧ್ಯ ಎಲಿಯ ಪ್ರವಾದಿ ಆ ದೇವರನ್ನು ಕಂಡು ಹುಡುಕಿದ ದೇವರ ದರ್ಶನವನ್ನು ಸಾಕ್ಷಾತ್ತಾಗಿ ಆತ ಅವರ ಮೆಲುಧ್ವನಿಯ ಮೂಲಕ ಪಡೆದುಕೊಂಡ ಪೇತ್ರ ಮುಳುಗಿದ ತದನಂತರ ಪ್ರಭು ಬಂದು ಆತನನ್ನು ಸಂರಕ್ಷಣೆ ಮಾಡಿದರು ಇಂದು ಪ್ರಭು ಕೂಡ ತಮ್ಮ ಕರವನ್ನು ಚಾಚಿ ನಮಗೆ ನೀಡ್ತಾ ಇದ್ದಾರೆ ಬಾ ನಾನಿಲ್ಲಿದ್ದೀನಿ ಆದರೆ ನನ್ನ ದೃಷ್ಟಿ ಆ ಪ್ರಭುವಿನ ಮೇಲೆ ಖಂಡಿತವಾಗಿಯೂ ನಾಟಿರಬೇಕು ಆತ್ಮೀಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬಾಳಲು ಆಶೀರ್ವಾದದಿಂದ ಬಾಳಲು ನಮ್ಮ ದೃಷ್ಟಿಯನ್ನು ಪ್ರಭುವಿನತ್ತ ಕೇಂದ್ರೀಕರಿಸಿಕೊಳ್ಳೋಣ ನಮ್ಮ ವಿಶ್ವಾಸದಿಂದ ಆ ಪ್ರಭುವನ್ನು ದಿಟ್ಟಿಸಿ ನೋಡೋಣ ವಿಶ್ವಾಸ ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲ ನಮ್ಮನ್ನು ಬದುಕಿಸುವುದು ನಮ್ಮ ಭಯವೆಂಬ ಆತಂಕವೆಂಬ ಈ ದುಗುಡದಿಂದ ನಾವು ಬಳಲುತ್ತಾ ಇರುವಾಗ ನಾವು ನಮ್ಮ ದೃಷ್ಟಿಯನ್ನೇ ಪ್ರಭುವಿನತ್ತ ಹೊರಳಿಸುತ್ತಾ ಆ ಪ್ರಭು ನಮ್ಮನ್ನು ರಕ್ಷಿಸುವವರೆಂದು ನಾವು ಪ್ರಾರ್ಥಿಸುವರಾಗೋಣ ಆಮೆನ್.